ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆ ಕಾಯಂ ನೇಮಕಾತಿ ಕನಿಷ್ಠ ವೇತನ ಪಿಂಚಣಿ ಹಾಗೂ ಕೊರೋನಾ ಸುರಕ್ಷತಾ ಸಾಮಗ್ರಿ ವಿತರಣೆ ಸೇರಿದಂತೆ ವಿವಿಧ 17 ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇಳಕಲ್ ತಾಲೂಕಿನ ಆಶಾ ಕಾರ್ಯಕರ್ತೆಯರು ಹಾಗೂ ಅಂಗನವಾಡಿ ಮತ್ತು ಬಿಸಿಊಟ ಕಾರ್ಯಕರ್ತೆಯರು ಪ್ರತಿಭಟನೆಯನ್ನ ಮಾಡಿ ತಾಲೂಕು ದಂಡಾಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ ಮುಂಚೂಣಿ ಕಾರ್ಯಕರ್ತೆಯರ ಕಾಯಂ ನೇಮಕಾತಿ ಕನಿಷ್ಠ ವೇತನ ಪಿಂಚಣಿ ಹಾಗೂ ಕೊರೋನಾ ಸುರಕ್ಷತಾ ಸಾಮಗ್ರಿ ವಿತರಣೆ ಸೇರಿದಂತೆ ವಿವಿಧ 17 ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇಳಕಲ್ ತಾಲೂಕಿನ ಆಶಾ ಕಾರ್ಯಕರ್ತೆಯರು ಹಾಗೂ ಅಂಗನವಾಡಿ ಮತ್ತು ಬಿಸಿಊಟ ಕಾರ್ಯಕರ್ತೆಯರು ಪ್ರತಿಭಟಿಸಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ನಗರದ ಸರ್ಕಾರಿ ಆಸ್ಪತ್ರೆಯ ಆವರಣದಿಂದ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಾಲೂಕು ದಂಡಾಧಿಕಾರಿ ಬಸಲಿಂಗಪ್ಪ ನಾಯಕೋಡಿಯವರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಈ ಪ್ರತಿಭಟನೆಯ ನೇತೃತ್ವವನ್ನು ಆಶಾ ಕಾರ್ಯಕರ್ತರಾದ ಬಸಮ್ಮ ಭೂಪಾರದ ಶೋಭಾ ಗುರುಮಠ ಗೌರಿ ಸಾನು ಮಂಜುಳಾ ಕವಿ ಜ್ಯೋತಿ ಹುಗಾರ್ ಹಾಗೂ ಅಂಗನವಾಡಿ ಕಾರ್ಯಕರ್ತರು ಸೇರಿದಂತೆ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ರಾತ್ರಿ 9 ಮಟ ಆದ್ರೂ ಕೋವಿಡ್ ಕೆಲಸದಾಗ ನಮ್ ತಗೊಂತಾರ ಅದರ ತಕ್ಕಂಗ ನಮಗೆ ಏನು ಪೇಮೆಂಟ್ ಮಾಡಿಲ್ಲ ಪುಕ್ಷಟಾಗಿ ದುಡಿಯೋದು ಬರದ ಹೋಗಿ ನಮಗೆ ಏನೇನು ಕೊಟ್ಟಿಲ್ಲ ಇನ್ನುವರೆಗೆ ನಮ್ಮ ಕಣ್ಣೆತ್ತು ಯಾರು ಸರ್ಕಾರದವರು ಏನು ನೋಡಿಲ್ಲರಿ ಅದರ ತಕ್ಕಂಗ ನಮ್ ಪೇಮೆಂಟ್ ಆಗಬೇಕು ಅನ್ನೋದು ಒಂದ ನಮ್ಮ ಬೇಡಿಕೆ ರೀ ನಮಗೆ ಕೋವಿಡ್ 19 ಸಾಮಗ್ರಿಗಳನ್ನು ಒದಗಿಸಬೇಕು ಚರಣಗೌಡ ಕಂದಕೂರ ಟಿವಿ 12 ಕನ್ನಡ ಬಾಗಲಕೋಟೆ ಪರಿಗಣಿಸಬೇಕು ಇವು ನಮ್ಮ ಬೇಡಿಕೆ ಟಿವಿ 12 ಕನ್ನಡ ಇದು ಕನ್ನಡಿಗರ ಧ್ವನಿ